ಅಥಣಿಯಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬರಿದಿದ್ದಾನೆ. ಸತತ 4 ಗಂಟೆ ಸುರಿದ ಮಳೆಗೆ ಭಾರಿ ಅವಾಂತರವೇ ಸೃಷ್ಟಿಯಾಗಿದೆ. ಅಥಣಿಯ ಸರ್ಕಾರಿ ಆಸ್ಪತ್ರೆಯ ಒಳಗೆ ಮೊಣಕಾಲುದ್ದದ ನೀರು ಸಂಗ್ರಹವಾಗಿದೆ. ಇನ್ನು ಆಸ್ಪತ್ರೆಯೊಳಗೆ ನೀರು ನುಗ್ಗಿದ್ರಿಂದ ಸಹಜವಾಗಿ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪಂಪ್ಸೆಟ್ ಮೂಲಕ ನೀರನ್ನ ಸಿಬ್ಬಂದಿ ಹೊರಹಾಕೋ ಕೆಲಸವನ್ನು ಕೂಡ ಮಾಡುತ್ತಿದ್ದಾರೆ. ಅಥಣಿಯಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬರಿದಿದ್ದಾನೆ. ನಾವು ಚಿತ್ರಣದಲ್ಲಿ ನೋಡಬಹುದಾಗಿದೆ. ಆಸ್ಪತ್ರೆಯ ಒಳಗೆ ಮೊಣಕಾಲುದ್ದದ ನೀರು ಸಂಗ್ರಹವಾಗಿದೆ. ಸತತ 4 ಗಂಟೆ ಸುರಿದ ಮಳೆಗೆ ಭಾರಿ ಅವಾಂತರವೇ ಅಥಣಿಯ ಆಸ್ಪತ್ರೆಯಲ್ಲಿ ಸೃಷ್ಟಿಯಾಗಿದೆ. ಅಥಣಿಯ ಸರ್ಕಾರಿಯ ಆಸ್ಪತ್ರೆಯ ಒಳಗೆ ಮೊಣಕಾಲುದ್ದದ ನೀರು ಸಂಗ್ರಹವಾಗಿದೆ. ಇನ್ನು ಆಸ್ಪತ್ರೆಯ ಒಳಗೆ ನೀರು ನುಗ್ಗಿದ್ರಿಂದ ರೋಗಿಗಳು ಪರದಾಟವನ್ನೇ ನಡೆಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವು ಚಿತ್ರಣದಲ್ಲಿ ನೋಡಬಹುದಾಗಿದೆ, ಇಡೀ ಆಸ್ಪತ್ರೆಯ ಒಳಗೆ ಮೊಣಕಾಲುದ್ದದವರೆಗೂ ನೀರು ಸಂಗ್ರಹವಾಗಿದೆ. ಮಳೆಯ ಅವಾಂತರ ಇದು ಅಂತಾನೆ ಹೇಳಬಹುದಾಗಿದೆ. ಇನ್ನು ಪಂಪ್ಸೆಟ್ನ ಮೂಲಕ ಈ ನೀರನ್ನ ಸಿಬ್ಬಂದಿ ಹೊರಹಾಕೋ ಕೆಲಸವನ್ನ ಕೂಡ ಮಾಡಿದ್ದಾರೆ. ಚಿಕ್ಕೋಡಿಯ ಅಥಣಿಯ ಆಸ್ಪತ್ರೆಯ ಚಿತ್ರಣವನ್ನ ನಾವೀಗ ನೋಡ್ತಾ ಇದ್ದೀವಿ. ಸತತವಾಗಿ 4 ಗಂಟೆ ಸುರಿದ ಮಳೆಯ ಕಾರಣವಾಗಿ ಆಸ್ಪತ್ರೆಯ ಒಳಗೆಲ್ಲ ನೀರು ತುಂಬಿದೆ. ಕೆರೆಯ ವಾತಾವರಣ ಆಸ್ಪತ್ರೆಯ ಒಳಗೆ ನಿರ್ಮಾಣವಾಗಿದೆ. ಇನ್ನು ಶೇಖರಣೆಯಾಗಿರೋ ನೀರನ್ನ ಆಸ್ಪತ್ರೆಯ ಒಳಗೆ ನುಗ್ಗಿದಂತ ನೀರನ್ನ ನಾವೀಗ ನೋಡಬಹುದಾಗಿದೆ. ಪಂಪ್ಸೆಟ್ನ ಸಹಾಯದಿಂದ ಹೊರಹಾಕೋ ಕೆಲಸವನ್ನ ಸಿಬ್ಬಂದಿ ಮಾಡಿದ್ದಾರೆ. ಆ ಚಿತ್ರಣವನ್ನು ಕೂಡ ನಾವೀಗ ನೋಡಬಹುದಾಗಿದೆ. ಸತತವಾಗಿ 4 ಗಂಟೆ ಸುರಿದ ಮಳೆಯಿಂದಾಗಿ ಸೃಷ್ಟಿಯಾಗಿರೋ ಅವಾಂತರವನ್ನ ನಾವೀಗ ನೋಡಬಹುದಾಗಿದೆ.